ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶರ್ವ ಅಡುಗೆ ರೆಸಿಪಿ. ನಾನಿವತ್ತು ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೆ ಇಲ್ಲ ಮಧ್ಯಾಹ್ನ ಲಂಚ್ ಬಾಕ್ಸ್ಗಾದ್ರೂ ಸರಿನೇ ಈರುಳ್ಳಿ ಚಿತ್ರಾನ್ನ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕಾಗಿ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಚಿತ್ರಾನ್ನ ಅಂದರೆ ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು, ಹಾಗಾಗಿ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಅಂದಮೇಲೆ ಸ್ವಲ್ಪ ಇಂಗು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಡಲೆಬೇಳೆ, ಕಡಲೆಬೀಜ ಎರಡೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ ಒಳ್ಳೆ ಫ್ಲೇವರು ತಿನ್ಬೇಕಾದ್ರೆ ಕ್ರಿಸ್ಪಿಯಾಗಿ ಸಿಗಬೇಕು ಅಂತೇಳಿ ಸ್ವಲ್ಪ ಉದ್ದಿನಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ ಹಾಕ್ತಿದ್ದಂಗೆ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ ಅದು ಫ್ರೈ ಆಗಬೇಕಾದ್ರೆ. ಸೊ ಇಷ್ಟೆಲ್ಲ ಹಾಕಿ ಇವೆಲ್ಲವೂ ಕಲರ್ ಚೇಂಜ್ ಆಗ್ತಾ ಉರಿತಾ ಇರಬೇಕಾದ್ರೆ ಕರಿಬೇವನ್ನ ಮಿಸ್ ಮಾಡದೆ ಹಾಕ್ಕೋಬೇಕು. ಚಿತ್ರಾನ್ನಕ್ಕೆ ಕರಿಬೇವು, ಕಡಲೆಬೀಜ, ಉದ್ದಿನಬೇಳೆ ಇವೆಲ್ಲವೂ ತಿನ್ಬೇಕಾದ್ರೆ ಒಳ್ಳೆ ಫ್ಲೇವರ್ ಸಿಗ್ತಾ ಇರುತ್ತೆ, ತಿನ್ಬೇಕಾದ್ರೆ ಕ್ರಿಸ್ಪಿ ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಹಾಗೆ ಹಚ್ಚಿಟ್ಕೊಂಡಿರೋಂಥ ಒಂದು 6-7 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಈಗಲೇ ಹಾಕ್ಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಸೊ ಚೆನ್ನಾಗಿ ಫ್ರೈ ಕೂಡ ಆಗುತ್ತೆ. ಹಸಿಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಮಿನಿಮಮ್ 3-4 ಈರುಳ್ಳಿನ ನಾನು ಈ ಥರ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ನಾವಿಲ್ಲಿ ಆನಿಯನ್ ಚಿತ್ರಾನ್ನ ಮಾಡ್ತಾ ಇರೋದ್ರಿಂದ ಈರುಳ್ಳಿ ಉದ್ದುದ್ದಕ್ಕೆ ಸ್ಲೈಸ್ ಆಗಿದ್ರೆ ಚೆನ್ನಾಗಿರುತ್ತೆ. ಅದು ಚೆನ್ನಾಗಿ ಕಲರ್ ಚೇಂಜ್ ಆಗಿ ಸ್ವಲ್ಪ ಫ್ರೈ ಆಗಿರುತ್ತಲ್ಲ ಆಯಿಲಲ್ಲಿ, ಆ ರೀತಿ ಆದಾಗ ನಾವು ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರಿಶಿಣ, ಚಿತ್ರಾನ್ನಕ್ಕೆ ಮಿಸ್ ಮಾಡಿದೆ ಅರಿಶಿಣ ಹಾಕ್ಕೋಬೇಕು. ಇಲ್ಲ ಬೇಡ ಅಂದರೆ ವೈಟಾಗೂ ಕೂಡ ಚಿತ್ರಾನ್ನ ಮಾಡ್ಕೋಬೋದು, ಬಟ್ ಚಿತ್ರಾನ್ನ ಅಂದರೆ ಅರಿಶಿಣ ಕಂಪಲ್ಸರಿ ಇದ್ದೇ ಇರುತ್ತೆ. ತಳ ಹಿಡಿದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಇದಕ್ಕೆ ನೀರು ಹಾಕದೆ ಮಾಡೋದ್ರಿಂದ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ ಅಂದರೆ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ. ಹಾಗೆ ನೀವು ಎಷ್ಟು ಜನಕ್ಕೆ ಅಡುಗೆ ಮಾಡ್ತಿದ್ದೀರಾ ಅಂತ ನೋಡಿಕೊಂಡು ನಿಮಗೆ ಉಳಿಗೆ ತಕ್ಕಷ್ಟು ನಿಂಬೆ ಹಣ್ಣನ್ನು ಹಿಂಡ್ಕೋಬೇಕು. ನಾನಿಲ್ಲಿ ಮಿನಿಮಮ್ 1-4 ಜನಕ್ಕೆ ಮಾಡ್ತಾ ಇರೋದ್ರಿಂದ 2 ನಿಂಬೆ ಹಣ್ಣನ್ನು ಇಲ್ಲಿ ಹಿಂಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಆನಿಯನ್ನು ಕಾಳು ಎಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಡೆಕೋರೇಟಿಗೂ ಕೂಡ ಸ್ವಲ್ಪ ಎತ್ತಿಕೊಂಡಿದ್ದೀನಿ. ನೋಡ್ತಿದ್ದೀರಲ್ವ ಎಷ್ಟಿದ್ದು ಆನಿಯನ್ನು, ಮೆಣಸಿನ್ಕಾಯಿ, ಕಾಳೆಲ್ಲ ಎಷ್ಟು ಕಡಿಮೆ ಗೊಜ್ಜು ಥರ ಆಗಿದೆ ಅಂತ. ಸೊ ಈಗ ಚಿತ್ರಾನ್ನದ ಗೊಜ್ಜು ರೆಡಿ ಆಗಿದೆ. ಇನ್ನೊಂದು ಕಡೆ ಬಿಸಿ ಅನ್ನ ಕೂಡ ಕುಕ್ಕರಲ್ಲಿ ಕೂಗಿಸಿಟ್ಕೊಂಡಿದ್ದೀನಿ. ಈಗ ಕೂಗಿರೋಂಥ ಅನ್ನನ ನಾವು ಒಂದು ಪರಾತಕ್ಕೆ ತಕ್ಕೋಬೇಕು. ಚಿತ್ರಾನ್ನನ ಯಾವಾಗ್ಲೂ ಸ್ವಲ್ಪ ದೊಡ್ಡದಾಗಿರೋ ಪಾತ್ರೆಯಲ್ಲಿ ಕಲಸೋದ್ರಿಂದ ಗೊಜ್ಜು ಅನ್ನಕ್ಕೆ ಕ್ಲೀನಾಗಿ ಹಿಡಿಯುತ್ತೆ, ತಿನ್ಬೇಕಾದ್ರೆ ಒಳ್ಳೆ ಟೇಸ್ಟು ಸಿಗುತ್ತೆ. ಸೊ ಹಾಗಾಗಿ ನಾನು ಅನ್ನನೆಲ್ಲ ಒಂದು ಪರಾತಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಇದನ್ನು ಬರೀ ಬ್ರೇಕ್ಫಾಸ್ಟ್ಗೆ ಅಂತಲೇ ಅಲ್ಲ, ನಾನು ಮೊದಲೇ ಹೇಳ್ದಂಗೆ ನೀವು ಕೆಲಸಕ್ಕೇನಾದ್ರು ಹೋಗ್ತಿದ್ರೆ ಅಥವಾ ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ರೆ ಲಂಚ್ ಪ್ಯಾಕ್ ಮಾಡಿ ಕಳಿಸಿದ್ರೂ ಕೂಡ ಅಷ್ಟೇ ಟೇಸ್ಟು ಅಷ್ಟೇ ಚೆನ್ನಾಗೂ ಕೂಡ ಇರುತ್ತೆ. ಯಾಕಂದರೆ ನಾವು ಅದಕ್ಕಂತಲೇ ಆಯಿಲ್ನ ಸ್ವಲ್ಪ ಜಾಸ್ತಿ ಹಾಕಿ ಒಗ್ಗರಣೆ ಮೀನ್ಸ್ ಗೊಜ್ಜನ ರೆಡಿ ಮಾಡ್ಕೊಂಡಿರ್ತೀವಲ್ವ, ಹಾಗಾಗಿ ಮಧ್ಯಾಹ್ನ ಆದರೂ ಕೂಡ ಡ್ರೈ ಆಗದೆ ಅದೇ ಟೇಸ್ಟು ಅದೇ ಫ್ಲೇವರ್ ಹಾಗೆ ಇರುತ್ತೆ. ಸೊ ಬ್ರೇಕ್ಫಾಸ್ಟಿಗೆ ಅಷ್ಟೇ ಅಲ್ಲ, ಲಂಚ್ಗೂ ಕೂಡ ಈ ಆನಿಯನ್ ಚಿತ್ರಾನ್ನನ ನೀವು ಮಾಡ್ಕೋಬೋದು. ಸೊ ಈಗ ಅನ್ನ ಎಲ್ಲ ಹಾಕ್ಕೊಂಡು ಗೊಜ್ಜನ್ನ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು
ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಈರುಳ್ಳಿ ಚಿತ್ರಾನ್ನ ರೆಡಿ ಆದಂಗೆ. ಸೊ ಇಷ್ಟೇ ಸಿಂಪಲ್ ಫ್ರೆಂಡ್ಸ್, ಇದನ್ನು ನೀವು ಕೂಡ ಮಾಡ್ಬೋದು, ಅಷ್ಟೇ ಟೇಸ್ಟಿಯಾಗಿ ಅಷ್ಟೇ ಚೆನ್ನಾಗಿ ಬರುತ್ತೆ. ನೀವೇನಾದ್ರೂ ಇದೇ ರೀತಿಯಲ್ಲಿ ನಿಮ್ಮ ಮನೇಲಿ ಟ್ರೈ ಮಾಡಿದರೆ ನನಗೆ ಮಿಸ್ ಮಾಡಿದೆ, ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ಇನ್ನೂ ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಗಲೇ ನಮ್ಮ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಸೊ ಇನ್ಯಾಕೆ ಲೇಟ್ ಮಾಡ್ತಿದ್ದೀರಾ, ಬೇಗ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.